ನಿಮಗೆ ಯಾರು ಪ್ರಧಾನಮಂತ್ರಿ ಆದರೆ ಉತ್ತಮ ದೇಶಕ್ಕೆ ಅಭಿವೃದ್ಧಿ ಹೊಂದುತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ಬೋದು ಕಾರಣ ಏನು ಕಾರಣ ಏನು ಅಂದರೆ ಅವರ ಒಂದು ನಿಷ್ಠೆ ಪ್ರಾಮಾಣಿಕತೆ ದೇಶಭಕ್ತಿ ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿಯವ್ರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ನಾನೇಂತಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನರೇಂದ್ರ ಮೋದಿಯವರನ್ನ ನಾಯಕನನ್ನಾಗಿ ಸ್ವೀಕರಿಸಬೇಕು ಯಾಕೆ ಅಂತ ಕೇಳಿ ನರೇಂದ್ರ ಮೋದಿಯವರೇನು ನಮ್ಮ ದೊಡ್ಡಪ್ಪ ಅಲ್ಲ ಚಿಕ್ಕಪ್ಪ ಅಲ್ಲ ಅಥವಾ ನನಗೇನು ಅವ್ರ ಸಂಬಂಧ ಅಲ್ಲ ಅವರು ನಮ್ಮ ಜಾತಿನೂ ಅಲ್ಲ ನಮಗೆ ಬೇಕಾದ್ರು ಇಲ್ಲಿ ಜಾತಿ ಧರ್ಮ ಅಲ್ಲ ಒಬ್ಬ ಶ್ರೇಷ್ಠ ನಾಯಕ ಅಂತ ಒಬ್ಬ ನಾಯಕ ಈ ಎಪ್ಪತ್ತೈದು ವರ್ಷ ಆದ್ಮೇಲೆ ನಮ್ಗೊಬ್ಬ ಸಿಕ್ಕಿದ್ದಾರೆ ಅವ್ರನ್ನ ಕಾಪಾಡ್ಕೊಂಡು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಯಾಕೆ ಅಂತ ನೀವು ನನ್ನ ಪ್ರಶ್ನೆ ಮಾಡ್ಬೋದು ನಾನು ಹೇಳ್ತೀನಿ ದಯಮಾಡಿ ಅರ್ಥ ಮಾಡಿ ಯಾರು ಎಜುಕೇ ಅನ್ಎಜುಕೇಟೆಡ್ಸ್ ಯಾರು ಇಲ್ಲ ಇಲ್ಲಿ ಎಲ್ಲರೂ ಎಜುಕೇಟೆಡ್ಸ್ ಎಲ್ಲರೂ ಬುದ್ಧಿವಂತ ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕುಂತ್ಕೊಂಡು ಯೋಚನೆ ಮಾಡಿ ಎಪ್ಪತ್ತೈದು ವರ್ಷದ ಭಾರತದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೆದಿದೆ ಈ ಐದು ವರ್ಷದ ರಾಜಕಾರಣ ಇತಿಹಾಸದಲ್ಲಿ ಏನ್ ನಡೀತಾ ಇದೆ ಅಂತ ದಯವಿಟ್ಟು ಯೋಚನೆ ಮಾಡಿ ನರೇಂದ್ರ ಮೋದಿ ಅವರು ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಅವ್ರ ಅಣ್ತಂದಿರ್ಗೋಸ್ಕರ ಅವ್ರ ಅಕ್ಕ ತಂಗಿದಿರಿಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ ಇಡೀ ನೂರ ಇಪ್ಪತ್ತು ಕೋಟಿ ನೂರ ಮೂವತ್ತೈದು ಕೋಟಿ ಜನನು ಕೂಡ ಕುಟುಂಬ ಅಂತ ತಿಳ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಿಗೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಗೆ ಯಾವುದೇ ರೀತಿ ವ್ಯಕ್ತಿಕ ಹಿತಾಸಕ್ತಿಗಳಿಲ್ಲ ನಾವು ಯಾವತ್ತೂ ಕೂಡ ಸರ್ಕಾರದ ಮುಂದೆ ಏನಕ್ಕೂ ಕೈ ಚಾಟ್ ನಿಂತಿಲ್ಲ ಇನ್ಕ್ಲೂಡ್ ಇವತ್ತು ನನ್ನ ಲೈಫ್ ಯಾವತ್ತ ಸರ್ಕಾರ ಏನು ಉಪಯೋಗ ತಗೊಂಡಿಲ್ಲ ನಮ್ಮ ಉದ್ದೇಶ ಒಂದೇ ಈ ದೇಶ ಬೆಳಿಬೇಕು ಈ ದೇಶ ಅಭಿವೃದ್ಧಿ ಆಗಬೇಕು ಈ ದೇಶಕ್ಕೆ ವಿಶ್ವಮಟ್ಟದ ಒಂದು ಸ್ಥಾನಮಾನ ಸಿಗಬೇಕು ಅಂತ ಒಂದು ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದಾರೆ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ವರ್ಷದಲ್ಲಿ ಪ್ರಧಾನಮಂತ್ರಿ ಆಡಳಿತ ಜನಗಳಿಗೆ ಯಾವ ತರ ಮುಟ್ಟಿದೆ ಯಾವ ತರ ಅನ್ಸುತ್ತೆ ಅವರಿಗೆ ನಿಮ್ಮ ಭಾವನೆ ಏನಾಗ್ತದೆ ಅಂದ್ರೆ ಜನಗಳಿಗೆ ಮಿಸ್ಗೈಡ್ ಮಾಡೋರೆ ಜಾಸ್ತಿ ಆಗ್ಬಿಡಿದ್ದಾರೆ ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರ ಉದ್ದೇಶ ಈಗ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು ಅಂದ್ರೆ ಏನು ಡಿಜಿಟಲ್ ಇಂಡಿಯಾ ಅಂದ್ರೆ ಬ್ಯಾಂಕಿಂಗ್ ಟು ಬ್ಯಾಂಕಿಂಗ್ ನೆಟ್ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಸಮಾಧಾನ ನೆಟ್ಕಂತ ಎಲ್ಲಾ ವಿಷಯಗಳು ಮುಟ್ಟಬೇಕು ಅದಕ್ಕೆ ನೆಟ್ ನೆಟ್ ಇವತ್ತು ಎಲ್ಲರೂ ಕೂಡ ಹ್ಯಾಂಡ್ರೈಡ್ ಮೊಬೈಲ್ ಯೂಸ್ ಮಾಡ್ತಾರೆ ಅದನ್ನ ನೆಟ್ ಪ್ಯಾಕ್ ಸಿಗುತ್ತೆ ತುಂಬಾ ಕಡಿಮೆ ಕಾಸ್ಟಲ್ಲಿ ನೆಟ್ ಪ್ಯಾಕ್ ಸಿಗುತ್ತೆ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ ವಿಷಯಗಳನ್ನ ತಿಳ್ಕೊಳ್ತಾರೆ ಅದು ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮಗೆ ಬೇಕಾಗಿರೋದು ಈಗ ಒಂದು ಒಂದೇ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಿ ಈ ಒಬ್ಬ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಮೆಂಬರ್ ಅವರ ತಾಯಿ ಯಾವತ್ತೂ ಐನೂರು ರೂಪಾಯಿ ಅಕೌಂಟಲ್ಲಿ ಒಂದು ನಿಲ್ಲಲ್ಲ ಬಟ್ ಒಬ್ಬ ದೇಶದ ಪ್ರಧಾನಮಂತ್ರಿ ತಾಯಿ ಐನೂರು ರೂಪಾಯಿಗೋಸ್ಕರ ಒಂದು ಬ್ಯಾಂಕಲ್ಲಿ ಒಂದು ನಿಲ್ತಾರೆ ಒಂದು ಸಾಮಾನ್ಯ ಆಟೋದಲ್ಲಿ ಓಡಾಡ್ತಾರೆ ಅಂದರೆ ಆಮೇಲೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ತಗೊಂತಾರೆ ಅಂದರೆ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈಗ ಉದಾಹರಣೆ ನಮ್ಮ ರಾಜ್ಯದಲ್ಲಿ ತಾಣ ಯಡಿಯೂರಪ್ಪನವ್ರು ಏನಾದ್ರು ಅಂದರೆ ಲಿಂಗಾಯತ್ರಿ ಬೇಜಾರು ಸಿದ್ದರಾಮಯ್ಯನ ಏನಾರು ಅಂದರೆ ಕುರುಬರಿ ಬೇಜಾರು ದೇವಗೌರನ್ನ ಏನಂದರೆ ಒಕ್ಕಲಿಗಿರಿ ಬೇಜಾರು ಹಾಗಾದ್ರೆ ಡೆಮಾಕ್ರಸಿನಲ್ಲಿ ಪ್ರಶ್ನೆ ಮಾಡೋದಿನ್ ಯಾರನ್ನ ನಾವು ಇನ್ನೊಂದು ಹೇಳ್ತಾರೆ ಜನಗಳೇನಾರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡಿದ್ರೆ ಅವ್ರ ಬಗ್ಗೆ ನಾವು ಕೇಸ್ ಮಾಡ್ತೀವಿ ಅಂತ ಹಂಗಾರೆ ಡೆಮಾಕ್ರೆಸಿ ಏನಕ್ಕೆ ಮಾಡ್ಕೊಂಡಿದೀರ ನೀವು ಸರ್ವಾಧಿಕಾರ ಮಾಡಿಬಿಡಿ ಸರ್ವಾಧಿಕಾರ ಜಾರಿಗೆ ತಂದ್ಬಿಡಿ ಜನಗಳಿಗೆ ಪ್ರಶ್ನೆ ಮಾಡೋ ಅಧಿಕಾರನೇ ಕೊಡಬೇಡಿ ಪ್ರಶ್ನೆ ಮಾಡೋ ಅಧಿಕಾರ ಕೊಟ್ಟಿರ್ತಾರೆ ನೀವು ಏನಕ್ಕೆ ಸೋಷಿಯಲ್ ಮೀಡಿಯಾ ಇರೋದೇನಕ್ಕೆ ತಪ್ಪು ಸರಿಗಳನ್ನ ನಾವು ಮಾತಾಡಲಿಕ್ಕೆ ದುಡ್ಡಿನ ಅದು ರುಪ್ ಹಣ ಮತ್ತು ಜಿ ಎಸ್ ಟಿ ಬಗ್ಗೆ ತೊಂದರೆ ಆಗಿದೆ ಸಾಮಾನ್ಯ ಜನಗಳಿಗೆ ಅಂತ ಹೇಳ್ತಾರೆ ಹೇಳ್ತೀನಿ ಕೇಳಿ ಜಿ ಎಸ್ ಟಿ ನಲ್ಲಿ ಜನ ಒಂದು ಅರ್ಥ ಮಾಡ್ಕೊಬೇಕು ಇವತ್ತು ದಿನವಹಿ ವಸ್ತುಗಳು ಮತ್ತೆ ಸಾಮಾನ್ಯ ಜನ ಯೂಸ್ ಮಾಡ್ತಕ್ಕಂಥ ವಸ್ತುಗಳು ಏನೈತೆ ಅದೆಲ್ಲಾನು ಅವತ್ತಿನ ರೇಟು ಇವತ್ತಿನ ರೇಟ್ ಕಂಪಾರಿಸನ್ ಆಫ್ ರೇಟ್ಸ್ ತುಂಬಾ ಆಗಿದೆ ಈಗ ಉದಾಹರಣೆಗೆ ಯೋಚನೆ ಮಾಡೋಣ ಒಂದ್ ರೀತಿ ಒಂದು ಲೀಟರ್ ಪೆಟ್ರೋಲ್ ರೇಟು ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಎಷ್ಟಿತ್ತು ಏಯ್ಟಿ ಫೈವ್ ರುಪೀಸ್ ಇತ್ತು ಇವತ್ತು ಪೆಟ್ರೋಲ್ ರೇಟ್ ಏನಿದೆ ಆಫ್ಟರ್ ಫೈವ್ ಇಯರ್ಸ್ ಆದ್ಮೇಲೆ ಅವತ್ತಿನ ಬೆಳೆ ರೇಟು ನೂರ ಐವತ್ತು ರೂಪಾಯಿ ಮುಟ್ಟಿತ್ತು ಇವತ್ತು ಬೇಳೆ ರೇಟ್ ಏನಿದೆ ಇದನ್ನೆಲ್ಲ ದಯವಿಟ್ಟು ಮಾಡಿ ಇದೆಲ್ಲ ಒಂದ್ ಕಡೆ ಸೇರಿಬಿಡ್ಬಿಡಿ ನೋಡಿ ನಾವು ಯಾವ ಯಾರು ಫ್ರೀಯಾಗಿ ಕೊಡಲ್ಲ ಐವತ್ತು ರೂಪಾಯಿಗೆ ಹತ್ತು ರೂಪಾಯಿ ಕೊಡ್ತಾರೆ ನಾವೇನು ಬಡವರಾಗಲ್ಲ ಏನೋ ಕಷ್ಟಪಟ್ಟು ದುಡಿತಾ ಇದ್ದೀವಿ ನಾವು ದುಡಿಲೇಬೇಕು ಜೀವನ ಮಾಡ್ತೀವಿ ಅದೆಲ್ಲ ನಮ್ಗೆ ದೇಶಕ್ಕೋಸ್ಕರ ನಾವು ಏನು ರಿಸ್ತಕ್ಕು ನಾವು ರೆಡಿ ದಿವ್ ಪ್ರತಿಯೊಬ್ಬ ವ್ಯಕ್ತಿಯೂ ರೆಡಿ ದೇಶಕ್ಕೋಸ್ಕರ ಸೈನಿಕರುಗಳಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ತೋರಿಸ್ಕೊಡೋಕೆ ಎಪ್ಪತ್ತೈದು ವರ್ಷ ಬೇಕಾಗಿತ್ತಾ ಇಂಥವ್ರು ಅಂತ ಬೇಡ ಎಪ್ಪತ್ತೈದು ವರ್ಷ ಬೇಕಾಗಿತ್ತಾ ನಮ್ಮ ದೇಶದ ಸೈನ್ಯವನ್ನು ಬಲಪಡಿಸೋಕ್ಕೆ ಎಪ್ಪತ್ತೈದು ವರ್ಷ ಬೇಕಾಗಿತ್ತಾ ನಾನು ಹೇಳೋದಿಷ್ಟೇ ನಮಗೆ ಪಕ್ಷ ಮುಖ್ಯ ಅಲ್ಲ ನಮಗೆ ದೇಶ ಮುಖ್ಯ ನಾಯಕರುಗಳು ಮುಖ್ಯ ಈಗ ಕಾಂಗ್ರೆಸ್ ಅಲ್ಲಿ ಯಾರೂ ಲೀಡ್ರಿಲ್ಲ ಅಂತಲ್ಲ ಇದ್ರು ಯಾರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪುಣ್ಯಾತ್ಮ ಇನ್ನೊಬ್ಬ ಹುಟ್ಟಲ್ಲ ಅದಾದ್ಮೇಲೆ ನಮ್ಮ ವಾಜಪೇಯಿ ಅವರು ಅದಾದ್ಮೇಲೆ ನಮ್ಮ ನರೇಂದ್ರ ಮೋದಿಯವರು ಅದಾದ್ಮೇಲೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಫರ್ನಾಂಡಿಸ್ ಫರ್ನಾಂಡಿಸ್ ಅವರು ಅಂಥ ವ್ಯಕ್ತಿತ್ವಗಳು ನಮಗೆ ಬೇಕು ಅಂಥ ವ್ಯಕ್ತಿಗಳನ್ನ ಬೇಕು ಆ ವ್ಯಕ್ತಿಯನ್ನು ಉಳಿಸ್ಕೊಳ್ಳಿ ಈ ಉದಾಹರಣೆಗೆ ಆದಿತ್ಯನಾಥ್ ಯೋಗಿ ಇವತ್ತು ಅವ್ರ ಸಿಸ್ಟರು ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿಯ ಅಕ್ಕ ಒಂದು ಜೋಪಡಿ ಮನೆಯಲ್ಲಿ ಜೀವನ ಮಾಡ್ತಾರಂದ್ರೆ ಒಬ್ಬ ಪ್ರಧಾನಮಂತ್ರಿಯ ತಾಯಿ ಒಂದು ಸೀಟ್ ಮನೆಯಿಂದ ಜೀವನ ಮಾಡ್ತಾರೆ ಅವ್ರು ಒಂದು ಗುಮಾಸ್ತನ ಕೆಲಸ ಮಾಡ್ತಾರಂದ್ರೆ ಅವ್ರು ಎಂತ ನಿಷ್ಠಾವಂತ ನಾಯಕರು ಇನ್ನೆಂಥ ನಾಯಕತ್ವ ನಿಮಗೆ ಬೇಕು ಇಂಥ ನಾಯಕರು ನೀವು ಪ್ರಶ್ನೆ ಮಾಡ್ತೀರಾ ಅಕ್ಸೆಪ್ಟ್ ಮಾಡ್ಕೊಳಕ ನೀವು ರೆಡಿ ಇಲ್ಲ ಅಂದ್ರೆ ಇನ್ನೆಂಥ ನಾಯಕರ ನೀವು ತರ್ತೀರಾ ಇನ್ನೆಂಥ ನಾಯಕರ ನೀವು ಅಕ್ಸೆಪ್ಟ್ ಮಾಡ್ಕ ರೆಡಿ ಇದ್ದೀರಾ ದಯವಿಟ್ಟು ಯೋಚನೆ ಮಾಡಿ ನನ್ನ ವೈಯಕ್ತಿಕಕ್ಕಾಗಲಿ ಅಥವಾ ನಾನು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಬಿ ಜೆ ಪಿ ಪರವಾಗಿ ಮಾತಾಡ್ತಾ ಇಲ್ಲ ನಮಗೆ ಪಕ್ಷ ಅಲ್ಲ ಇಂಪಾರ್ಟೆಂಟು ನಮಗೆ ದೇಶ ಇಂಪಾರ್ಟೆಂಟು ಆ ದೇಶ ಬೆಳೆದಕ್ಕೆ ನರೇಂದ್ರ ಮೋದಿ ದಯವಿಟ್ಟು ಅನಿವಾರ್ಯ ಎಲ್ಲರೂ ಕೂಡ ದಯಮಾಡಿ ಈ ಸಲ ಎಂ ಪಿ ಎಲೆಕ್ಷನಲ್ಲಿ ನರೇಂದ್ರ ಮೋದಿಯನ್ನು ಒಂದು ನಾಯಿ ನಿಂತ್ಕೊಂಡ್ರು ಕೂಡ ನರೇಂದ್ರ ಮೋದಿಯವರ ಮುಖ ನೋಡಿ ಓಟ್ ಹಾಕಿ ನಾನು ಕೇಳ್ಕೊಳ್ಳೋ ದಯವಿಟ್ಟು ನಿಮ್ಮಲ್ಲಿ ಇಷ್ಟೇ ದಟ್ ಜೈ ಹಿಂದ್ ಜೈ ಕರ್ನಾಟಕವಾದ ಭಾರತ್ ಮಾತಾ ಕಿ ಜೈ